ಖಾತೆ ಹಂಚಿಕೆ ಬಳಿಕವೂ ಕೂಡ ಸಿಎಂಗೆ ತಪ್ಪಿಲ್ಲ ತಲೆಬಿಸಿ. ಯಾವ ಕಾರಣಕ್ಕೆ ಸಿಎಂಗೆ ತಪ್ಪಿಲ್ಲ ತಲೆಬಿಸಿ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಅನ್ನೋದು ಸಾಕಷ್ಟು ಟೆನ್ಷನ್ ಆತಂಕವನ್ನ ಮೂಡಿಸಿತ್ತು ಯಡಿಯೂರಪ್ಪನವರಿಗೆ. ಆ ಸಂಪುಟ ವಿಸ್ತರಣೆನೂ ಕೂಡ ಮುಗಿತು. ಇದಾದ್ಮೇಲೆ ವಾಟ್ ನೆಕ್ಸ್ಟ್ ಆಗಾದ್ರೆ, ಯಡಿಯೂರಪ್ಪನವರಿಗೆ ಒಂದು ಖಾತೆಯನ್ನ ಹಂಚಬೇಕು, ಇನ್ನು ಒಂದ್ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಬೇಕು. ಈಗ ಇರುವಂತಹ ಸಚಿವರು ಅಂದ್ರೆ, ಈ ಸಂಪುಟ ವಿಸ್ತರಣೆ ಆಗೋದಕ್ಕೂ ಮುಂಚೆ 17 ಜನ ಸಚಿವರಿದ್ರಲ್ಲ, ಎಲ್ಲರ ಕೈಯಲ್ಲೂ ಕೂಡ ಎರಡೆರಡು ಜಿಲ್ಲಾ ಉಸ್ತುವಾರಿಗಳು ಇದ್ವು. ಸೊ ಹೀಗಾಗಿ ಈಗ ಯಡಿಯೂರಪ್ಪನವರು ಅದೆಲ್ಲವನ್ನು ಕೂಡ ಒಬ್ಬೊಬ್ಬರಿಗೆ ಹಂಚೋದಕ್ಕೆ ಮುಂದಾಗಿದ್ದಾರೆ. ಅಲ್ಲೇ ಇರೋದು ಪ್ರಾಬ್ಲಮ್ ಎದುರಾಗ್ತಾ ಇರೋದು, ಸಚಿವರು ಭಾರಿ ಲಾಭಿಯನ್ನ ಮಾಡ್ತಾ ಇದ್ದಾರೆ, ಸ್ವಂತ ಜಿಲ್ಲೆಗಳ ಉಸ್ತುವಾರಿಯನ್ನ ಕೇಳ್ತಾ ಇದ್ದಾರೆ. ಆದ್ರೆ ಸ್ವಂತ ಜಿಲ್ಲೆಗಳಲ್ಲೇ ಇಬ್ಬಿಬ್ರು ಸಚಿವರಿರುವಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಉಸ್ತುವಾರಿಯಲ್ಲೂ ಕೂಡ ಸಿಎಂಗೆ ನಾಯಕರ ಕಿರಿಕೆದುರಾಗಿರೋದು ಬಳ್ಳಾರಿ ಬೆಳಗಾವಿ ಜಿಲ್ಲೆಗಳದ್ದು ದೊಡ್ಡ ತಲೆಬಿಸಿಯಾಗಿದೆ. ಬಳ್ಳಾರಿಗಾಗಿ ಆನಂದ್ ಸಿಂಗ್ ಮತ್ತು ರಾಮುಲು ಅವರು ಪಟ್ಟನ್ನ ಹಿಡಿದಿದ್ದಾರೆ. ಇದೇ ಜಿಲ್ಲೆಗೆ ಶ್ರೀರಾಮುಲು ಅವರು ಕೂಡ ಭಾರಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇರುವಂತದ್ದು. ಡಿಸಿಎಂ ಸ್ಥಾನ ಅಂತೂ ಕೊಡ್ಲಿಲ್ಲ, ಬಳ್ಳಾರಿಯನ್ನ ಕೊಡಿ ಅಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಂದ್ರೆ ಬಳ್ಳಾರಿಯ ಜಿಲ್ಲಾ ಉಸ್ತುವಾರಿಯನ್ನ ಕೊಡಿ ಅಂತ, ಇದೇ ಜಿಲ್ಲೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸಚಿವ ಆನಂದ್ ಸಿಂಗ್ ಅವರು. ಅದೇ ಕಾರಣಕ್ಕೋಸ್ಕರನೇ ಆ ಬಳ್ಳಾರಿ ಜಿಲ್ಲೆಯವರಾಗಿದ್ದರೂ ಕೂಡ ಶ್ರೀರಾಮುಲು ಅವರಿಗೆ ಆ ಒಂದು ಜಿಲ್ಲಾ ಉಸ್ತುವಾರಿಯನ್ನ ಕೊಟ್ಟಿರಲಿಲ್ಲ. ಆ ಜಿಲ್ಲಾ ಉಸ್ತುವಾರಿಯನ್ನ ಲಕ್ಷ್ಮಣ್ ಸವದಿ ಅವರಿಗೆ ನೀಡಲಾಗಿತ್ತು. ಸೊ ಈಗ ಆನಂದ್ ಸಿಂಗ್ ಅವರು ಕೂಡ ಮಂತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲೋ ಒಂದ್ ಕಡೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಹೋಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕು ಯಾರಿಗೆ ಕೊಡ್ತಾರೆ ಯಡಿಯೂರಪ್ಪನವರು ಅಂತ. ಇನ್ನೊಂದ್ ಕಡೆ ಬೆಳಗಾವಿಯ ವಿಚಾರ, ಬೆಳಗಾವಿಯನ್ನ ಕೇಳ್ತಾ ಇದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ ಅವರು. ಅದಕ್ಕೋಸ್ಕರನೇ ಆ ಒಂದು ಜಿಲ್ಲಾ ಉಸ್ತುವಾರಿಯನ್ನಾಗಿ ಜಗದೀಶ್ ಶೆಟ್ಟರ್ ಅವರನ್ನ ನೇಮಕ ಮಾಡಲಾಗಿತ್ತು. ಲಕ್ಷ್ಮಣ್ ಸವದಿ, ಶಶಿಕಲಾ ಜೊಲ್ಲೆ ಅವರಿದ್ರೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯ ಉಸ್ತುವಾರಿಯನ್ನ ನೀಡಲಾಗಿತ್ತು. ಈಗ ರಮೇಶ್ ಜಾರಕಿಹೊಳಿ ಅವರು ಸಚಿವರಾಗಿರುವಂತ ಹಿನ್ನೆಲೆಯಲ್ಲಿ ಅವರು ಸಹಜವಾಗಿ ಆ ಒಂದು ಜಿಲ್ಲಾ ಉಸ್ತುವಾರಿಗೆ ಪಟ್ಟನ್ನ ಹಿಡಿದಿದ್ದಾರೆ. ಬೆಳಗಾವಿ ಮತ್ತು ಬಳ್ಳಾರಿ ಜೊತೆಗೆ ಬೆಂಗಳೂರಿನ ತಲೆಬಿಸಿ ಕೂಡ ಯಡಿಯೂರಪ್ಪನವರಿಗೆ ಇರುವಂತದ್ದು. ಬೆಂಗಳೂರಿಗಾಗಿ ನೂತನ ಸಚಿವರು ಕೂಡ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಬೆಂಗಳೂರು ಉಸ್ತುವಾರಿಯನ್ನ ವಹಿಸಿಕೊಳ್ಳಿಕ್ಕೋಸ್ಕರ ಸದ್ಯ ಸಿಎಂ ಬಳಿನೇ ಇದೆ. ಬೆಂಗಳೂರಿನ ಉಸ್ತುವಾರಿ ಎಲ್ಲವನ್ನೂ ಕೂಡ ಅವರೇ ನೋಡ್ಕೊಳ್ತಾ ಇರೋದು. ಅದರ ಜೊತೆಗೆ ಬೆಂಗಳೂರಿನ ನಗರಾಭಿವೃದ್ಧಿ ಆ ಒಂದು ಅಂದ್ರೆ ಸಚಿವ ಸ್ಥಾನ ಇದೆಯಲ್ಲ, ಆ ಒಂದು ಇಲಾಖೆ ಕೂಡ ಯಡಿಯೂರಪ್ಪನವರ ಕೈಯಲ್ಲೇ ಇರುವಂತದ್ದು. ಬಟ್ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ಯಾವ ಖಾತೆ ಹಂಚುತ್ತಾರೆ ಅನ್ನೋದ್ರ ಜೊತೆಗೆ ಬೆಂಗಳೂರು ಯಾರ ಹೊಣೆಗೆ ಹೋಗುತ್ತೆ ಅನ್ನೋದು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದಕ್ಕಾಗಿ ಅಶ್ವಥ್ ನಾರಾಯಣ್ ಮತ್ತು ಒಂದ್ ಕಡೆ ಆರ್ ಅಶೋಕ್ ಅವರು ಫೈಟ್ ಅನ್ನ ನಡೆಸ್ತಾನೆ ಇದ್ದಾರೆ. ಇಬ್ಬರಿಗೂ ಕೂಡ ಕೊಡದೆ ತಮ್ಮಲ್ಲೇ ಉಳಿಸಿಕೊಂಡಿದ್ರು ಯಡಿಯೂರಪ್ಪನವರು. ಈಗ ಭೈರತಿ ಬಸವರಾಜ್ ಅವರು, ಸೋಮಶೇಖರ್ ಅವರಿಂದ ಕೂಡ ಬೆಂಗಳೂರಿಗೆ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ನೂತನ ಸಚಿವರ ಬೇಡಿಕೆಗೆ ಮೂಲ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಆಯ್ತು, ಆದ್ರೆ ಅವ್ರು ಹೇಳಿದ್ದಕ್ಕೆಲ್ಲ ಜೈ ಅಂದ್ರೆ ಏನ್ ನಮ್ ಕತೆ ಅಂತ ಯಡಿಯೂರಪ್ಪನವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂಗೆ ದೊಡ್ಡ ತಲೆನೋವಾಗಿದೆ. ಬೆಂಗಳೂರಿನ ಉಸ್ತುವಾರಿ ಯಾರಿಗೆ ಕೊಡ್ತಾರೆ, ಬೆಂಗಳೂರಿನ ಉಸ್ತುವಾರಿ ಅನ್ನೋದನ್ನ ಕಾದು ನೋಡ್ಬೇಕು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಾಟೀಲ್, ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಇನ್ನ ಸಹಜವಾಗಿ ನೂತನ ಸಚಿವರು ಕೂಡ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು, ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಯಡಿಯೂರಪ್ಪನವರು ಈ ವಿಚಾರವನ್ನ ಅಂತ. ಪೃಥ್ವಿರಾಜ್ ಆರ್ನಳ್ಳಿ ಈಗಾಗಲೇ ನಾಳೆ ಸಚಿವರುಗಳಿಗೆ ಅಂದ್ರೆ ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡ್ತೇನೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆದ್ರೆ ಖಾತೆಗಳ ಹಂಚಿಕೆ ನಡೆ ಒಂದ್ ಕಡೆ ಖಾತೆ ಕೇತೆ ಆಗಿದ್ರೆ ಮತ್ತೊಂದ್ ಕಡೆ ಉಸ್ತುವಾರಿ ಅಂದ್ರೆ ಜಿಲ್ಲಾ ಉಸ್ತುವಾರಿ ಕಿರಿಕ್ ಕೂಡ ಆರಂಭವಾಗಿದೆ. ಈಗಾಗಲೇ ಬಳ್ಳಾರಿ ಜಿಲ್ಲೆ ಉಸ್ತುವಾರಿಯನ್ನ ಆನಂದ್ ಸಿಂಗ್ ನನಗೆ ಕೊಡಬೇಕು, ಯಾಕಂತ ಹೇಳಿದ್ರೆ ವಿಜಯನಗರ ನೂತನ ಜಿಲ್ಲೆ ಆಗುವವರೆಗೂ ಕೂಡ ನಾನೇ ಉಸ್ತುವಾರಿ ಆಗ್ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈಗ ಹಿಂದೆ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಕೂಡ ವಿಜಯನಗರ ಪ್ರತ್ಯೇಕ ಜಿಲ್ಲೆಗೆ ಒತ್ತಾಯಿಸಿ ಆ ಮುಖ್ಯಮಂತ್ರಿಗಳು ಒಪ್ಪಿದ ಮೇಲೆಯೇ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು. ಅಲ್ಲದೆ ಇದೀಗ ಬಳ್ಳಾರಿ ಉಸ್ತುವಾರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಆನಂದ್ ಸಿಂಗ್ ಕೊಡಬಾರದು, ನನಗೆ ಕೊಡಿ ಅಂತೇಳಿ ರಾಮುಲು ಬೇಡಿಕೆ ಇಟ್ಟಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆ ಅಧಿಪತ್ಯದ ವಿಚಾರವಾಗಿ ಇಲ್ಲಿ ಜಿಲ್ಲಾ ಉಸ್ತುವಾರಿಗಾಗಿ ಕಾದಾಟ ಆರಂಭವಾಗಿದೆ. ಮತ್ತೊಂದು ಕಡೆ
ನೂತನ ಸಚಿವ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಖಾತೆ ನನಗೆ ಬೇಕಂತೇಳಿ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಜಲಸಂಪನ್ಮೂಲ ಖಾತೆ ಮಹತ್ವದ ಖಾತೆ, ಅಂತಾರಾಜ್ಯ ಜಲವಿವಾದಗಳಿವೆ, ಸುಪ್ರೀಂ ಕೋರ್ಟ್ನಲ್ಲಿ ಬಹಳಷ್ಟು ಪ್ರಕರಣಗಳಿದಾವೆ. ಹಾಗಾಗಿ ಅದಕ್ಕೆ ಬಹಳಷ್ಟು ಜವಾಬ್ದಾರಿ ಬೇಕು, ಬಹಳಷ್ಟು ಅಧ್ಯಯನಶೀಲತೆ ಬೇಕು. ಪ್ರತಿದಿನ ವಕೀಲರ ಜೊತೆ ಚರ್ಚೆ ಮಾಡಬೇಕು ಮತ್ತು ಆ ಕೇಸ್ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿ ಇರಬೇಕು. ಇಲ್ಲಾಂದ್ರೆ ಕೂಡ ಹೈಕಮಾಂಡ್ ಕೂಡ ನಿಮಗೆ ಕೊಡ್ಲಿಕ್ಕೆ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿದೆ. ನೀವು ಇಂಧನ ಅಥವಾ ಬೇರೆ ಯಾವುದೇ ಖಾತೆಯನ್ನು ಕೇಳಿಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ರಮೇಶ್ ಜಾರಕಿಹೊಳಿ ಅವರಿಗೆ ಹೇಳ್ತಿದ್ದಾರೆ. ಆದ್ರೆ ರಮೇಶ್ ಜಾರಕಿಹೊಳಿ ಪಟ್ಟು ಇಡ್ತಿರುವಂತದ್ದು, ಹಾಗಾಗಿ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ರಮೇಶ್ ಜಾರಕಿಹೊಳಿ ಮನವೊಲಿಕೆಗೆ ಬಾಲಚಂದ್ರ ಜಾರಕಿಹೊಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರು ನಗರಾಭಿವೃದ್ಧಿ ಮೇಲೆ ಕಣ್ಣಿಟ್ಟಿರುವಂತಹ ಆರ್ ಅಶೋಕ್ ಅವರು ಕಂದಾಯ ಸಚಿವರಾದ್ಮೇಲೆ ಕೇವಲ ಹೆಸರಿಗಷ್ಟೇ ಕಂದಾಯ ಸಚಿವರಾಗಿ ಈ ಜಿಲ್ಲೆಯನ್ನು ಸುತ್ತುವ ಬದಲು ಕೇವಲ ಬೆಂಗಳೂರಿನಲ್ಲೇ ಕಂದಾಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಇದೀಗ ಇತ್ತೀಚೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತಹ ಆರ್ ಅಶೋಕ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ, ನಾನು ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀನಿ, ನೀವು ಹೇಳದಂತೆ ನಡೆದುಕೊಳ್ತೀನಿ, ಕಂದಾಯ ಖಾತೆಯನ್ನು ಯಾರಿಗಾದ್ರೂ ಕೊಡಿ ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಕಂದಾಯ ಖಾತೆಗಾಗಿ ಒಂದ್ ಕಡೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಆರ್ ಅಶೋಕ್ ಸೇರಿದಂತೆ ಅನೇಕರ ನಡುವೆ ಜಿದ್ದಾಜಿದ್ದಿ ಇರೋದ್ರಿಂದ ಅಂತಿಮವಾಗಿ ಮುಖ್ಯಮಂತ್ರಿಗಳೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಉಳಿಸಿಕೊಳ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಪೃಥ್ವಿರಾಜ್ ಸರ್, ಚಿದಾನಂದ್ ಪಟೇಲ್, ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಜಿಲ್ಲಾ ಉಸ್ತುವಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಳ್ಳಾರಿಯನ್ನ ಲಕ್ಷ್ಮಣ್ ಸವದಿ ಅವರಿಗೆ ನೀಡಲಾಗಿತ್ತು, ಇನ್ನು ಒಂದ್ ಕಡೆ ಬೆಳಗಾವಿಯನ್ನ ಜಗದೀಶ್ ಶೆಟ್ಟರ್ ಅವರಿಗೆ ಉಸ್ತುವಾರಿಯನ್ನ ನೀಡಲಾಗಿತ್ತು. ಸೊ ಹೊಸ ಸಚಿವರು ನೇಮಕ ಆಗ್ಲಿ, ಅವರಿಗೆ ಕೊಟ್ಬಿಡೋಣ, ಪಕ್ಷಾಂತರಿಗಳಿಗೆ ಕೊಡೋಣ ಅನ್ನುವ ನಿರ್ಧಾರದಿಂದಲೇ ಈ ರೀತಿಯಾಗಿ ಮಾಡಿದ್ರು ಯಡಿಯೂರಪ್ಪನವರು. ಸೊ ಈಗ ಅವರನ್ನ ಸಚಿವರನ್ನಾಗಿ ಮಾಡಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಹೋಗಲಿದೆ ಆ ಒಂದು ಉಸ್ತುವಾರಿ ಸ್ಥಾನ ಅನ್ನೋದು. ಖಂಡಿತವಾಗಿ ಪೃಥ್ವಿರಾಜ್, ಈಗಾಗಲೇ ಬಳ್ಳಾರಿ ಉಸ್ತುವಾರಿಯನ್ನ ಆನಂದ್ ಸಿಂಗ್ಗೆ ಕೊಡ್ಬೇಕಂತೇಳಿ ಮುಖ್ಯಮಂತ್ರಿ ಅಭಿಲಾಷೆ ಆಗಿದೆ. ಹಾಗಾಗಿ ಅದು ಲಕ್ಷ್ಮಣ್ ಸವದಿ ಅವರಿಗೆ ಎರಡನೇ ಜಿಲ್ಲಾ ಉಸ್ತುವಾರಿಯಾಗಿ, ಅಂದ್ರೆ ಜಿಲ್ಲೆಯನ್ನ ಅವ್ರಿಗೆ ಉಸ್ತುವಾರಿ ನೋಡ್ಕೊಳ್ಳಲು ಅವಕಾಶವನ್ನ ಕೊಟ್ಟಿದ್ರು. ಇದೀಗ ಆರೋಗ್ಯ ಸಚಿವ ಶ್ರೀರಾಮುಲ್ರವರು ಯಾವುದೇ ಕಾರಣಕ್ಕೂ ಕೂಡ ಆನಂದ್ ಸಿಂಗ್ಗೆ ಕೊಡಬಾರದು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಾಯನ ಆಗ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗಾಗಲೇ ಮತ್ತೆ ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ನಿನ್ನೆಯಷ್ಟೇ ಬಿ ಶ್ರೀರಾಮುಲ್ರವರು ನಾನು ಡಿಸಿಎಂ ಆಗಬೇಕಂತ ಕನಸು ಕಂಡಿದ್ದೀನಿ, ಆಸೆ ಇದೆ ಅನ್ನುವ ಮುಖಾಂತರ ಡಿಸಿಎಂ ಹುದ್ದೆ ಹೆಸರಿನಲ್ಲಿ ಬಳ್ಳಾರಿ ಉಸ್ತುವಾರಿಗೆ ಕಣ್ಣಿಟ್ಟಿದ್ದಾರೆ. ಆ ಮುಖಾಂತರ ಆನಂದ್ ಸಿಂಗ್ ಆಸೆಗೆ ಕಣ್ಣೀರು ಹಚ್ಚಲು ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಈಗಾಗಲೇ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಎರಡನೇ ಉಸ್ತುವಾರಿಗೆ ಕೊಟ್ಟಿರುವಂತದ್ದು, ಹಾಗಾಗಿ ಬೆಳಗಾವಿಯನ್ನು ಅನಿವಾರ್ಯವಾಗಿ ರಮೇಶ್ ಜಾರಕಿಹೊಳಿಗೆ ಬಿಟ್ಟುಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಪೃಥ್ವಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸರ್ಕಾರವನ್ನ ಭ್ರಷ್ಟರು ಕಿತ್ತು ತಿಂತಿದ್ದಾರೆ, ಸರ್ಕಾರದಲ್ಲಿ ಹೆಗ್ಗಣಗಳು ಹೆಚ್ಚಾಗ್ತಾ ಇದಾವೆ, ಹಣ ನೀಡದೆ ಕೆಲಸ ಆಗೋದೇ ಇಲ್ಲ. ಹೈಕಮಾಂಡ್ ಮುಂದೆ ಸೈಲೆಂಟು, ರಾಜ್ಯದಲ್ಲಿ ಮಾತ್ರ ಫುಲ್ ವೈಲೆಂಟು. ಮುಖ್ಯಮಂತ್ರಿ ಗತ್ತು ಗಮ್ಮತ್ತು ತಾಕತ್ತು ಯಾವ ರೀತಿಯಾಗಿದೆ ಅನ್ನೋದನ್ನ ಯಡಿಯೂರಪ್ಪನವರು ಸಾಕಷ್ಟು ಬಾರಿ ಪ್ರೂವ್ ಮಾಡಿದ್ದಾರೆ. ಅದು ಎಲೆಕ್ಷನ್ ಸಂದರ್ಭದಲ್ಲೂ ಅಷ್ಟೇ, ಉಪಚುನಾವಣೆಯ ಸಂದರ್ಭದಲ್ಲೂ ಅಷ್ಟೇ, ಲೋಕಸಭೆ ಎಲೆಕ್ಷನ್ ಅಲ್ಲೂ ಅಷ್ಟೇ. ಪ್ರದರ್ಶನ ಈಗ ಇನ್ನೂ ಜಾಸ್ತಿ ಆಗ್ತಾ ಇದೆ, ಗತ್ತು ಗಮ್ಮತ್ತು ತಾಕತ್ತು ಎಲ್ಲ. ಯಡಿಯೂರಪ್ಪ ನಿಜಕ್ಕೂ ನಾನ್ ರಾಜ ಹುಲಿ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರ ಅನ್ನೋದು ಈಗ ಸಾಕಷ್ಟು ಬಾರಿ ಅದು ಗೊತ್ತಾಗ್ತಾ ಇರುವಂತದ್ದು. ಬೈ ಎಲೆಕ್ಷನ್ ವೇಳೆ ಪ್ರಧಾನಿ ಎದುರನ್ನೇ ಪರಿಹಾರವನ್ನ ಪ್ರಸ್ತಾಪ ಮಾಡಿದ್ರು, ಬೈ ಎಲೆಕ್ಷನ್ ರಿಸಲ್ಟ್ ಬಂತು, ಅಭೂತಪೂರ್ವವಾದಂತ ಬೆಂಬಲ ಸಿಕ್ತು. ಇದುವರೆಗೂ ಯಾವ ಮುಖ್ಯಮಂತ್ರಿ ಮಾಡದಂತ ಧೈರ್ಯವನ್ನ ಯಡಿಯೂರಪ್ಪನವರು ಮಾಡಿ ತೋರಿಸಿದ್ರು. ಅದು ತುಮಕೂರಿನಲ್ಲಿ ಪ್ರಧಾನಿ ಪ್ರಧಾನಿ ಮುಂದೆನೆ ನಮಗೆ ಇಷ್ಟು ಪರಿಹಾರ ಬೇಕು, ರಾಜ್ಯ ಸಾಕಷ್ಟು ತತ್ತರಿಸಿ ಹೋಗಿದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಂದೆನೆ ಬಹಿರಂಗವಾಗಿ ಕೇಳಿದ್ರು. ಅದೆಲ್ಲೋ ಒಂದ್ ಕಡೆ ಮುಜುಗರಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು ಪ್ರಧಾನಿ ಅವರಿಗೆ. ಡಿಸಿಎಂ ಬೇಡಿಕೆ ಇಟ್ಟ ಸ್ವಾಮೀಜಿಗಳ ಎದುರು ಕೂಡ ಆರ್ಭಟವನ್ನ ತೋರಿಸಿದ್ರು. ಈಗ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ರಾಜಾಹುಲಿ. ಈ ಸಲ ಟಾರ್ಗೆಟ್ ರಾಜ್ಯಾಂಗ ಅಲ್ಲ, ಕಾರ್ಯಾಂಗ. ಟಾರ್ಗೆಟ್ ಜನರ ರಕ್ತ ಹೀರುವಂತ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಸಮರ. ಸಾರ್ವಜನಿಕ ಸಭೆಯಲ್ಲೇ ಅಬ್ಬರಿಸಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆ ಅಂತ. ಈಗ ಮತ್ತೊಮ್ಮೆ ಮತ್ತೊಬ್ಬರು ಮುಖ್ಯಮಂತ್ರಿಗಳು ಅದನ್ನ ಮಾತನಾಡಿದ್ದಾರೆ. ಅಧಿಕಾರಿಗಳ ಭ್ರಷ್ಟರು ಅಂತ ಯಡಿಯೂರಪ್ಪನವರು ಮಾತನಾಡಿರುವಂತದ್ದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕದೆ ಬಿಡೋದಿಲ್ಲ ಅಂತ ಬಿ ಎಸ್ ವೈ ಹೇಳಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಬುಡಕ್ಕೆ ಬಿಸಿ ನೀರನ್ನ ಕಾಯಿಸ್ತಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು. ಸರ್ಕಾರದ ಸವಲತ್ತು ತಲುಪಿಸಿದವರಿಗೆ ಮುಂದೈತೆ ಮಾರಿ ಹಬ್ಬ ಅನ್ನುವ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಯಾರು ತಲುಪಿಸೋದಿಲ್ಲ ಅವರಿಗೆ ಸರಿಯಾಗಿ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ.
ಸಭೆಯಲ್ಲೇ ಸಿಎಂ ಖಡಕ್ ಆದಂತ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಬಟ್ ಅದನ್ನ ಯಾವ ರೀತಿಯಾಗಿ ಜಾರಿ ತರ್ತಾರೆ ಅದೇ ಪ್ರಮುಖವಾಗಿ ಇಲ್ಲಿ ಇರುವಂತ ಪ್ರಶ್ನೆ. ಯಾಕೆಂದ್ರೆ ಮಾತಾಡೋದನ್ನ 100 ಜನ 100 ತರ ಮಾತಾಡ್ಬಿಡ್ತಾರೆ, ಹಾಗೆ ಈ ರಾಜಕಾರಣಿಗಳು ಅಷ್ಟೇ. ಅದನ್ನ ಯಾವ ರೀತಿಯಾಗಿ ಜಾರಿಗೆ ತರ್ತಾರೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್. ಸೊ ಯಡಿಯೂರಪ್ಪನವ್ರು ಯಾವ ರೀತಿಯಾಗಿ ಅದನ್ನ ಕಾರ್ಯಗತಗೊಳಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಹಣ ನೀಡಿದ ಯಾವುದು ಕೆಲ್ಸನೂ ಕೂಡ ಆಗೋದಿಲ್ಲ ಅಂತ ಪ್ರತಿ ಒಬ್ಬರಿಗೂ ಕೂಡ ಗೊತ್ತಿದೆ. ಅದು ರಾಜ್ಯ ಸರ್ಕಾರದ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ದುಡ್ಡಿಟ್ರೇನೆ ಕೆಲಸ ಆಗೋದು ಅಲ್ಲ, ಅಧಿಕಾರಿಗಳ ವಿರುದ್ಧ ದೂರ ಏನಾದ್ರೂ ಬಂದ್ರೆ ರೆಡಿ ಆಗುತ್ತೆ ಸಸ್ಪೆಂಡ್ ಆರ್ಡರ್ ಅನ್ನೋದನ್ನ ಯಡಿಯೂರಪ್ಪನವರು ಹೇಳಿದ್ದಾರೆ. ಅಗತ್ಯ ಬಿದ್ರೆ ಕಾನೂನು ತಿದ್ದುಪಡಿಗೂ ಕೂಡ ರೆಡಿ ಅಂತ ಸಿಎಂ ಬಿಎಸ್ಪಿ ಹೇಳಿರುವಂತದ್ದು. ನೀವು ಈ ಸಲವನ್ನ ಕೈ ಬಿಟ್ರೆ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮನ್ನ ಕೈ ಬಿಡ್ತದೆ. ನೋಡ್ರಿ, ಸಲಹೆ ಕೊಡ್ತಾ ಇದ್ದಿಲ್ಲ, ನಾವು ಬೆದರಿಸಲ್ಲ, ನಮ್ಮ ನ್ಯಾಯವನ್ನು ಕೇಳ್ತಾ ಇದೀವಿ, ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. ನಾವು ನಮ್ಮ ಕೂಡಲ್ಲ ಸಮಾಜಕ್ಕೂ. ನಾನು ಪ್ರಧಾನಿಯವರನ್ನ ವಿನಂತಿ ಮಾಡ್ತೇನೆ, ಕರ್ನಾಟಕಕ್ಕೆ 50,000 ಕೋಟಿ ವಿಶೇಷ ಅನುದಾನವನ್ನು ನೀಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮನ್ನ ಕಾಡ್ತಾ ಇರೋದು ಯಾರು ತಪ್ಪು ತಿಳ್ಕೊಳ್ದೆ ಇದ್ರೆ ಭ್ರಷ್ಟಾಚಾರ ನಮ್ಮನ್ನ ಕಿತ್ತು ತಿಂತಾ ಇದೆ. ನನಗೆ ಅರ್ಥ ಆಗೋದಿಲ್ಲ. ನಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು, ಎಸ್ ಪಿ ಉಳಿದ ಉನ್ನತ ಅಧಿಕಾರಿಗಳು, ನಾನು ನಿಮ್ಮ ಜಿಲ್ಲೆಯನ್ನ ಕುರಿತು ಮಾತನಾಡ್ತಾ ಇಲ್ಲ. ಎಲ್ಲ ಕಡೆ ಹೋದಾಗ ಏನಿರ ಆರೋಪಗಳು ಬರ್ತಾ ಇದೆ. ಸರ್ಕಾರದ ಸವಲತ್ತನ್ನು ತಲುಪಿಸೋದ್ರಲ್ಲಿ ಅನೇಕ ಜನ ಕೈವಾಡದಿಂದ ಸಮಯಕ್ಕೆ ಸರಿಯಾಗಿ ಅದು ಅವರು ತಲುಪ್ತಾ ಇಲ್ಲ, ಮತ್ತು ಹಣ ನೀಡಿದ್ರೆ ಏನು ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಏನು ಪ್ರಚಲಿತವಾಗಿದೆ. ಇದನ್ನು ಕೊನೆ ಮಾಡಬೇಕಾಗಿದೆ. ಅಂತ ಭ್ರಷ್ಟ ಅಧಿಕಾರಿಗಳಿಗೆ ಸರಿಯಾದಂಥ ಶಿಕ್ಷೆನ ಕೊಟ್ಟು ಅಗತ್ಯ ಇದ್ರೆ ಆ ರೀತಿ ಒಂದೆರಡು ತಪ್ಪನ್ನ ಮಾಡಿದ್ಮೇಲೆ ಅವನ್ನ ನೌಕರಿಯಿಂದ ಕಿತ್ತೊಗೆಯುವಂತ ಒಂದು ತಿದ್ದುಪಡಿಯನ್ನು ಕಾನೂನು ತಂದು ಭದ್ರತೆಯನ್ನು ತರುವಂತ ಪ್ರಯತ್ನ ಇವತ್ತು ಆಗಬೇಕಾಗಿದೆ. ಇದು ಎಲ್ಲ ಕಡೆ ಕೇಳ್ತಾ ಇರೋ ಕೂಗು, ಜನ ಕೊಟ್ಟಂತ ತೆರಿಗೆ ಹಣ ಒಂದೊಂದು ಪೈಸ ಜನರಿಗೆ ತಲುಪಬೇಕು ಅಂತ ಆಸೆ ಇಟ್ಕೊಂಡು ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುವಂತಹದ್ದು ಯಾರಿಗೂ ಶೋಭೆ ತರುವಂತಹದ್ದಲ್ಲ. ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಾರವಾರದ ಪ್ರತಿನಿಧಿ ದರ್ಶನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ದರ್ಶನ್, ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ಯಡಿಯೂರಪ್ಪನವರು. ಓಕೆ, ಯಾವ ಕಾರಣಕ್ಕೋಸ್ಕರ ಈ ಮಾತುಗಳ ಸಂದರ್ಭ ಎದುರಾಯ್ತು ಅಂತ ಪೃಥ್ವಿ? ಏನು ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕದಂಬ ಉತ್ಸವ ಉದ್ಘಾಟನೆಗೆ ಬಂದಂತ ಸಿಎಂ ಯಡಿಯೂರಪ್ಪನವರು ನೇರವಾಗಿ ಗುಡುಗಿದ್ದು ಅಧಿಕಾರಿಗಳ ವಿರುದ್ಧ. ಪೃಥ್ವಿ, ಏನಂತ ಇಂಥ ಒಂದು ಸಂದರ್ಭ ಎದುರಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಬನವಾಸಿಯ ಐತಿಹಾಸಿಕ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಅವರು ಏಕಾಏಕಿಯಾಗಿ ಅಧಿಕಾರಿಗಳನ್ನ ಗುಡಿದ್ರು, ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಈ ರೀತಿಯಾಗಿ ಒಂದು ಮಾತನಾಡಿರತಕ್ಕಂಥದ್ದು. ಏನು ಭ್ರಷ್ಟ ಅಧಿಕಾರಿಗಳು ಏನಿದಾರೋ ಅವರಿಗೆ ಎಚ್ಚರಿಕೆ ಕೊಡ್ತೇನೆ, ಮುಂದಿನ ದಿನಗಳಲ್ಲಿ ಅವರು ಇಂದು ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಒಂದು ಸಭೆ ಕರೀತೇನೆ, ಒಂದು ಸರ್ಕಾರದ ಸವಲತ್ತುಗಳನ್ನ ನೇರವಾಗಿ ಜನರಿಗೆ ಒಂದು ಏನು ಬಡವರಿಗೆ ತಲುಪಿಸ ಆಗದಂತ ಅಧಿಕಾರಿಗಳ ವಿರುದ್ಧ ಕಠಿಣವಾದಂತ ಒಂದು ನಾನು ಕ್ರಮವನ್ನ ಕೈಗೊಳ್ತೇನೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಇಷ್ಟು ದಿನ ಕುಮಾರಸ್ವಾಮಿ ಸರ್ಕಾರ ಅಧಿಕಾರ ಇದ್ದಾಗ ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಆರೋಪ ಮಾಡ್ತಿದ್ದಂತ ಸಿಎಂ ಯಡಿಯೂರಪ್ಪನವರು ಇವತ್ತು ತನ್ನ ಸರ್ಕಾರದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ನಿಸ್ಸಾಯಕವಾಗಿ ಹೇಳ್ಕೊಂಡ್ರು. ಈ ಹಿಂದೆ ಏನು ಓಕೆ, ಥ್ಯಾಂಕ್ ಯು ದರ್ಶನ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಸರ್, ನೀವು ಕೂಡ ನೋಡ್ತಾನೆ ಇದ್ದೀರಾ ಸಿಲಿಕಾನ್ ಸಿಟಿಯಲ್ಲಿ ಎಂತೆಂಥ ವಿಚಿತ್ರ ಗ್ಯಾಂಗ್ ಗಳು ಬರ್ತಾ ಇದಾವೆ, ವಿಚಿತ್ರವಾಗಿ ಅವರು ದರೋಡೆಯನ್ನ ಮಾಡ್ತಾ ಇರುವಂತದ್ದು. ಈಗ ಮತ್ತೊಂದು ಇದೇ ರೀತಿಯಾದಂತ ಒಂದು ಕಳ್ಳರ ಗ್ಯಾಂಗ್ ಪತ್ತೆ ಆಗಿದೆ, ಅದು ಫಾರಿನ್ ಕಳ್ಳರ ಗ್ಯಾಂಗ್. ಸಿಲಿಕಾನ್ ಸಿಟಿಯಲ್ಲಿ ಸ್ಮಾರ್ಟ್ ಲುಕ್, ಹೈಟೆಕ್ ಗೆಟಪ್ ಹಾಕೊಳ್ತಾರೆ, ಚೇಂಜ್ ಕೇಳ್ತಾರೆ, ಚಂಗನೆ ಅಗರಿಸ್ಬಿಡ್ತಾರೆ ಕ್ಯಾಶ್ ಅನ್ನ. ಇದೊಂದು ರೀತಿಯಾದಂತ ಒಂದು ಡಿಫ್ರೆಂಟ್ ಆಗಿ ಕಳ್ಳತನ ಮಾಡುವಂತ ಐಡಿಯಾವನ್ನ ಹಾಕೊಂಡು ಬಂದಿರುವಂತ ವಿದೇಶಿ ಕಳ್ಳರ ಗ್ಯಾಂಗ್ ಒಂದರ ಸ್ಟೋರಿಯನ್ನ ನಾವು ನಿಮ್ಗೆ ತೋರಿಸ್ತಾ ಇರೋದು. ಸಿಲಿಕಾನ್ ಸಿಟಿಯಲ್ಲಿ ಇರಾನ್ ದೇಶದ ಕಳ್ಳರು ಬಂದಿದ್ದಾರೆ, ಕಾರು ಶೋರೂಮ್ಗಳೇ ಇವರ ಫೇವ್ರೆಟ್ ಸ್ಪಾಟು, ಇವೇ ಇವರ ಟಾರ್ಗೆಟ್ ಕೂಡ.
ಡೀಸೆಂಟ್ ಗೆಟಪ್ ನಲ್ಲಿ ಕಾರ್ ಶೋರೂಮ್ಗೆ ಹೋಗ್ತಾರೆ, ಡೀಸೆಂಟ್ ಆಗಿ ಹೋಗ್ತಾರೆ. ಕಾರ್ ಶೋರೂಮ್ಗೆ ಹೋಗ್ಬೇಕು ಅಂದ್ರೆ ಡೀಸೆಂಟ್ ಆಗಿ ಟಿಪ್ ಟಾಪ್ ಆಗಿ ಒಂದ್ ಕಡೆ ಅವ್ರು ನೋಡಿದ್ರೆ ರೆಸ್ಪೆಕ್ಟ್ ಕೊಡ್ಬೇಕು, ಇವ್ರು ಯಾರೋ ಕಾರ್ ತಗೊಳಕ್ಕೆ ಬಂದವರಪ್ಪ ಇವಾಗ್ಲೇ ತಗೊಂಡ್ಬಿಡ್ತಾರೆ ಅನ್ನಿಸ್ಬಿಡ್ಬೇಕು. ಅದೇ ರೀತಿಯಾಗಿ ಹೋಗ್ತಾರೆ ಇವ್ರು, ದೊಡ್ಡ ಗಿರಾಕಿ ಕಾರು ಪರ್ಚೇಸ್ಗೆ ಬಂದಿರಬೇಕು ಅಂದ್ಕೊಂತಾರೆ ಆ ಕಾರ್ ಶೋರೂಮ್ನವರು. ಬಳಿಕ 2,000 ರೂಪಾಯಿ ನೋಟ್ ಕೊಟ್ಟು ಚೇಂಜ್ ಕೂಡ ಕೇಳ್ತಾರೆ. ಆಸಾಮಿಗಳು ಚೇಂಜ್ ಕೊಟ್ಟಾಗ ಆ ನೋಟು ಈ ನೋಟು ಅಂತ ಖ್ಯಾತೆ ತೆಗಿತಾರೆ. ಖ್ಯಾತೆ ತೆಕ್ಕೊಂಡು ನಾನು ಅಷ್ಟು ಕೊಟ್ಟಿದ್ದೆ ಇಷ್ಟು ಕೊಟ್ಟಿದ್ದೆ ಅಂತ ಮತ್ತೆ ಅಲ್ಲಿ ದುಡ್ಡನ್ನ ಲಪ್ಟಾ ಇಸ್ಕೊಂಡು ಹೋಗೋದು. ಖ್ಯಾತೆ ತೆಗೆದು ರಂಪ ಮಾಡಿ ಹಣವನ್ನ ಕದೀತಾರೆ ಈ ಒಂದು ವಿಚಿತ್ರವಾದಂತ ಕದಿಮರ ಗ್ಯಾಂಗು. ಟೇಬಲ್ ಮೇಲಿದ್ದ ನೋಟಿನ ಕಂತೆಯನ್ನ ಜೇಬಿಗೆ ಇಳಿಸ್ಕೊಳ್ತಾರೆ. ಬೆಂಗಳೂರಿನ ಮೂರು ಕಡೆ, ಮಂಗಳೂರು, ಮೈಸೂರಿನಲ್ಲಿ ಇವರು ಕೈ ಚಳಕವನ್ನ ತೋರಿಸಿರುವಂತದ್ದು. RMC ಯಾರ್ಡ್ ಪೊಲೀಸರಿಂದ ಇರಾನ್ ಪ್ರಜೆಗಳನ್ನ ಬಂಧಿಸಲಾಗಿದೆ. ಟೂರಿಸ್ಟ್ ವೀಸಾದಡಿ ರಾಜ್ಯಕ್ಕೆ ಬಂದಿದ್ರು ಈ ಇರಾನ್ ಪ್ರಜೆಗಳು. ರೊನಾಲ್ಡ್ ಕಾರ್ ಶೋರೂಮ್ ನಲ್ಲಿ ಕೈ ಚಳಕ ತೋರಿಸಲಿಕ್ಕೆ ಯತ್ನವನ್ನ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ನೋಡಿ, ಅವ್ರದ ವಿದೇಶಿ ಅಂದ್ರೆ ವೀಸಾ ಎಲ್ಲದೂ ಕೂಡ ಕಂಪ್ಲೀಟ್ ಆದ್ಮೇಲೂ ಕೂಡ ಇವರು ಇಲ್ಲಿದ್ದಾರೆ ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಇವರು ಸಿಕ್ಕಾಕೊಂಡ್ಮೇಲೆ ಗೊತ್ತಾಗಿದ್ದು. ಇವರ ವೀಸಾ ಅವಧಿ ಎಲ್ಲವೂ ಕೂಡ ಮುಗ್ದೋಗಿದೆ ಅಂತ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಏನ್ ಹೇಳ್ತಾನೆ ಶೋರೂಮ್ ನವರು, ಯಾವ ರೀತಿಯಾಗಿ ಸಿಕ್ಕ ಬಿದ್ರಂತೆ ಇವರು? ಆ ಪೃಥ್ವಿ, ಇದು ಕಳೆದ ವಾರ ಬೆಂಗಳೂರಿನ ಒಂದು RMC ಯಾರ್ಡ್ ಶೋರೂಮ್ ನಲ್ಲಿ ನಡೆದಿರುವಂತ ಒಂದು ಘಟನೆ. ಏನು, ಇಬ್ಬರು ವಿದೇಶಿ ಪ್ರಜೆಗಳು, ಅದು ಇರಾನ್ ದೇಶದ ಇಬ್ಬರು ಪ್ರಜೆಗಳು ಬಂದು ಒಂದು ಚೇಂಜ್ ಕೇಳ ನೆಪದಲ್ಲಿ ಒಂದು ಶೋರೂಮ್ ಹೋಗ್ತಾರೆ. ಈ ಸಂದರ್ಭದಲ್ಲಿ 2,000 ರೂಪಾಯಿ ನೋಟನ್ನು ಕೊಟ್ಟು ಅವರು ಅದಕ್ಕೆ ಒಂದು ಚೇಂಜ್ ಅನ್ನು ಕೇಳ್ತಾರೆ. ಅವ್ರು ಚೇಂಜ್ ಕೊಟ್ಟಾಗ ಅದಕ್ಕೆ ಒಂದು ನೋಟುಗಳನ್ನ ಬದಲಾವಣೆ ಮಾಡಿ ಈ ನೋಟ್ ಬೇಡ ಆ ನೋಟ್ ಬೇಡ ಅಂತೇಳಿ ಒಂದು ಖ್ಯಾತೆ ತೆಗೆದು ಅಲ್ಲಿದ್ದಂತ ಸುಮಾರು ಒಂದು 2,000 ರೂಪಾಯಿಗಿಂತ ಹೆಚ್ಚಿನ ಒಂದು ಹಣವನ್ನ ಇವರು ಲಪ್ತಾಯಿಸಿರುವಂತದ್ದು. ಈಗಾಗಲೇ ಇವ್ರ ಮೇಲೆ ಬೆಂಗಳೂರು ಸೇರಿದಂತೆ ಮಂಗಳೂರು, ಮೈಸೂರು ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಪ್ರಕರಣಗಳು ಸಹ ದಾಖಲಾಗಿರುವಂತದ್ದು. ಮತ್ತೆ RMC ಒಂದು ಠಾಣೆ ವ್ಯಾಪ್ತಿಯಲ್ಲಿ ಒಂದು ರೆನಾಲ್ಡ್ ಶೋರೂಮ್ ನಲ್ಲಿ ಒಂದು ಈ ರೀತಿ ಒಂದು ಕೃತ್ಯ ಹಾಕಬೇಕಾದ್ರೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ RMC ಪೊಲೀಸರು ಇಬ್ಬರನ್ನು ಸಹ ಬಂಧಿಸಿ ವಿಚಾರಣೆ ಮಾಡಿದಾಗ ಇವರು ಒಂದು ಟೂರಿಸ್ಟ್ ವೀಸಾದಲ್ಲಿ ಬೆಂಗಳೂರಿಗೆ ಬಂದಿದ್ರು ಮತ್ತೆ ರಾಜ್ಯದ ಒಂದು ನಾನಾ ಕಡೆ ಒಂದು ಸಂಚಾರ ಮಾಡಿ ಈ ರೀತಿಯಾದ ಕೃತ್ಯಗಳನ್ನು ಎಸೆದಿದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.